ಹಲೋ ಫ್ರೆಂಡ್ಸ್ ಇವತ್ತು ನವೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳನ್ನು ನೋಡೋಣ ಯಾವೆಲ್ಲ ಒಂದು ಅಭ್ಯರ್ಥಿಗಳು ಪ್ರಥಮ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಸ್ನೇಹಿತರೆ ನಿಮಗೆ ನೆನಪಿರಲಿ ನಾನು ಪ್ರತಿದಿನ ಕನ್ನಡದ ಪ್ರಜಾವಾಣಿ ಸೇರಿದಂತೆ ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ವೆರೆ ಇಂಪಾರ್ಟೆಂಟ್ ಎಲ್ಲ ಎಕ್ಸಾಮ್ಗಳಿಗೂ ಉಪಯುಕ್ತ ಮಾಹಿತಿ ಇದಾಗಿರುತ್ತದೆ ಹಾಗಾದರೆ ಕ್ವಶನ್ ನಂಬರ್ ಒನ್ ನೋಡಿ ಇಂಡಿಯನ್ ಫೇಮಸ್ ಲಿಟರೇಚರ್ ಅಬೈ ಕೆ ಎಡಿಟೆಡ್ ದ ಬುಕ್ ಅಂಡ್ರೆಡ್ ಗ್ರೇಟ್ ಇಂಡಿಯನ್ ಫೋಯಮ್ ಅಟ್ ದ ಸರ್ಜಾ ಇಂಟರ್ನ್ಯಾಷನಲ್ ಬುಕ್ ಫೇರ್ ಎಸ್ ಐ ಬಿ ಎಫ್ ಇನ್ ವಿಚ್ ಕಂಟ್ರಿ ವಿಲ್ ಬಿ ಹೆಲ್ಡ್ ಭಾರತದ ಖ್ಯಾತ ಸಾಹಿತಿ ಅಜಯ್ ಕೆ ಸಂಪಾದಿಸಿರುವ ನೂರು ಗ್ರೇಟ್ ಇಂಡಿಯನ್ ಅನ್ನು ಸರ್ಜಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದಲ್ಲಿ ಬಿಡುಗಡೆ ಮಾಡಿದರು ಹಾಗಾದರೆ ಸರ್ಜಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳ ಯಾವ ದೇಶದಲ್ಲಿ ನಡೆಯಲಿದೆ ಸೊ ವೆರಿ ಇಂಪಾರ್ಟೆಂಟ್ ಇದು ಸರ್ಜಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳ ಪ್ರತಿ ವರ್ಷ ಅತ್ಯಂತ ವರ್ಲ್ಡಲ್ಲೇ ಅತ್ಯಂತ ದೊಡ್ಡ ಪುಸ್ತಕ ಮೇಳವಾಗಿ ಇದು ಇರುತ್ತೆ ಸೊ ಯಾವ ದೇಶದಲ್ಲಿ ಜರುಗುತ್ತೆ ಅಂದರೆ ವೆರಿ ಇಂಪಾರ್ಟೆಂಟ್ ಸರಿಯಾದಂಥ ಉತ್ತರ ಯು ಎ ಇ ಯುನೈಟೆಡ್ ಅರಬ್ ಹೆಮಿರೇಟ್ಸ್ ಅಂತ ಹೇಳ್ತೀವಿ ಅಂದರೆ ದುಬೈಯಲ್ಲಿ ಈ ಒಂದು ಪುಸ್ತಕ ಮೇಳ ನಡೆಯುತ್ತದೆ ಸರ್ಜಾ ಅಂತಕ್ಕಂಥ ಪ್ಲೇಸು ದುಬೈಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ಲೇಸು ಇಲ್ಲಿ ಭಾರತದ ಖ್ಯಾತ ಸಾಹಿತಿ ಅಜಯ್ ಕೆ ಏನಿದ್ರು ಇವರು ಸಂಪಾದಿಸಿರುವ ನೂರು ಗ್ರೇಟ್ ಇಂಡಿಯನ್ ಫೋಯಮ್ಸನ್ನು ಅಲ್ಲಿ ಅನಾವರಣಗೊಳಿಸಿದ್ದಾರೆ ಸೊ ಹಾಗಾದರೆ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿ ಏನು ಕೊಟ್ಟಿದ್ದರು ಅಂತ ನೋಡೋದಾದರೆ ನೋಡಿ ಸ್ನೇಹಿತರೆ ಶರ್ಜಾ ಪುಸ್ತಕ ಮೇಳ ಅಂಡ್ರೆಡ್ ಗ್ರೇಟ್ ಇಂಡಿಯನ್ ಪೋಯಮ್ಸ್ ಬಿಡುಗಡೆ ನೋಡಿ ಭಾರತದ ಖ್ಯಾತ ರಾಜತಾಂತ್ರಿಕ ಮತ್ತು ಖ್ಯಾತ ಸಾಹಿತಿ ಅಬೈ ಅವರು ಸಂಪಾದಿಸಿರುವ ಆಯ್ದ ನೂರು ಗ್ರೇಟ್ ಇಂಡಿಯನ್ ಫೋಯಮ್ಸ್ ಅನ್ನು ಅರೇಬಿಕ್ ಆವೃತ್ತಿಯ ವೆರಿ ಇಂಪಾರ್ಟೆಂಟ್ ಯಾವ ಭಾಷೆಯಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥ ಕ್ವಶನ್ ಕೇಳ್ಬೋದು ಅರೇಬಿಕ್ ಆವೃತ್ತಿಯನ್ನು ಸರ್ಜಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದಲ್ಲಿ ಬುಧವಾರ ಬಿಡುಗಡೆ ಮಾಡಿದರು ನೋಡಿ ಅರೇಬಿಕ್ ಭಾಷೆಯಲ್ಲಿರುವ ನೂರು ಕಸೀದರ್ ಹಿಂದಿಯ ರಹೇದ್ ಪುಸ್ತಕವು ಮೂರು ಸಾವಿರ ವರ್ಷಗಳ ಭಾರತೀಯ ಕಾವ್ಯ ಇತಿಹಾಸ ಸಾರುವ ಇಪ್ಪತ್ತೆಂಟು ಭಾರತೀಯ ಭಾಷೆಗಳ ಕವಿತೆಗಳನ್ನು ಒಳಗೊಂಡಿದೆ ನೋಡಿ ನೂರು ಗ್ರೇಟ್ ಇಂಡಿಯನ್ ಪೋಯಮ್ಸ್ ಈಗಾಗಲೇ ಯುರೋಪ್ ಮತ್ತು ಆಫ್ರಿಕಾದ ಐದು ಭಾಷೆಗಳಿಗೆ ಅನುವಾದಗೊಂಡಿದೆ ವೆರಿ ಇಂಪಾರ್ಟೆಂಟ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ನೂರು ಗ್ರೇಟ್ ಇಂಡಿಯನ್ ಪೋಯಮ್ಸ್ ಏನಿದೆ ಇದು ಈಗಾಗಲೇ ಯುರೋಪ್ ಮತ್ತು ಆಫ್ರಿಕಾದ ಐದು ಭಾಷೆಗಳಿಗೆ ಅನುವಾದಗೊಂಡಿದೆ ಶರ್ಜಾ ಇನ್ಸ್ಟಿಟ್ಯೂಟ್ ಫಾರ್ ಹೆರಿಟೇಜ್ ಈ ಪುಸ್ತಕವನ್ನು ಅರೇಬಿಕ್ ಅನುವಾದಿಸಿ ಪ್ರಕಟಿಸಿದೆ ಅಭಯ್ ಅವರು ದಿ ಮ್ಯಾಜಿಕ್ ಆಫ್ ಮಡಗಾಸ್ಕರ್ ಎಲ್ ಅರ್ಮಸ್ಟನ್ ಪ್ಯಾರಿಸ್ ಟೂ ತೌಸಂಡ್ ಟ್ವೆಂಟಿ ಒನ್ ದಿ ಆಲ್ಫಾಬೆಟ್ಸ್ ಆಫ್ ಲ್ಯಾಟಿನ್ ಅಮೇರಿಕಾ ಬ್ಲೂಮ್ಸ್ಬರಿ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಮತ್ತು ದಿ ಬುಕ್ ಆಫ್ ಬಿಹಾರಿ ಲಿಟರೇಚರ್ ಅರ್ಫರ್ ಕಾಲಿನ್ಸ್ ಟೂ ತೌಸಂಡ್ ಟ್ವೆಂಟಿ ಟೂನ ಸಂಪಾದಕರಾಗಿರುವುದು ಸೇರಿ ಒಂಬತ್ತು ಕವನ ಸಂಕಲನಗಳ ಲೇಖನ ಲೇಖಕರಾಗಿದ್ದಾರೆ ಅವರ ಭೂಮಿಯ ಗೀತೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದಗೊಂಡಿದೆ ನವೆಂಬರ್ ಮೂರರಿಂದ ಆರಂಭವಾಗಿರುವ ಪುಸ್ತಕ ಮೇಳ ಇದೇ ಹದಿಮೂರರವರೆಗೂ ನಡೆಯಲಿದೆ ನವೆಂಬರ್ ಹದಿಮೂರರವರೆಗೂ ನಡೆಯಲಿದೆ ಸೊ ಅವರ ಅಪೈ ಕೆ ಖ್ಯಾತ ಸಾಹಿತ್ಯ ಅವರ ಪ್ರಮುಖ ಪುಸ್ತಕ ನೋಡಿ ಭೂಮಿಯ ಗೀತೆ ಸೊ ಕೇಳ್ತಕ್ಕಂಥ ಚಾನ್ಸಸ್ ಇದು ನೂರ ಹೆಚ್ಚು ಭಾಷೆಗಳಿಗೆ ಅನುವಾದಗೊಂಡಿದೆ ಸೊ ಹಾಗಾದರೆ ಈ ರಾ ನಾವು ಯು ಎ ಇ ಬಗ್ಗೆ ನೋಡೋದಾದರೆ ಅಂದರೆ ಯುನೈಟೆಡ್ ಅರಬ್ ದೇಶದ ಬಗ್ಗೆ ನೋಡಿ ಅದರ ರಾಜಧಾನಿ ಅಬುದಬಿ ಕರೆನ್ಸಿ ದಿರ್ಹಾನ್ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಏನು ಅಧ್ಯಕ್ಷರು ಖಲೀಫಾ ಬಿನ್ ಜಾಹೆದ್ ಅಲ್ ನಯ್ಯಾನ್ ಅಂತ ಹೇಳ್ತೀವಿ ಸೊ ಇಲ್ಲಿನ ಪ್ರಧಾನಮಂತ್ರಿ ಮೊಹಮ್ಮದ್ ಬಿನ್ ರಸೀದ್ ಅಲ್ ಮುಕ್ತೌಮ್ ಎಂಬತಕ್ಕಂಥವರು ಇಲ್ಲಿನ ಪ್ರಧಾನಮಂತ್ರಿ ಆಗಿದ್ದಾರೆ ಸೊ ಹಾಗಾದರೆ ನವೆಂಬರ್ ಫಿಫ್ಟೀಂತ್ನ ಒಂದು ಪ್ರಮುಖ ದಿನಗಳು ನಾವು ನೋಡೋದಾದರೆ ನೋಡಿ ನವೆಂಬರ್ ಫಿಫ್ಟೀನ್ತ್ ರಾಷ್ಟ್ರೀಯ ಬಂಡ್ ಅಥವಾ ಫ್ಯಾನ್ ದಿನ ಎಂಬತಕ್ಕಂಥ ಇದೆ ಇನ್ನು ರಾಷ್ಟ್ರೀಯ ಲೋಪೋಕ ಲೋಪೋಕ ಲೋಪೋಪಕಾರಿ ದಿನ ಇದೆ ಇನ್ನು ಮೂರನೇ ಜಾರ್ಖಂಡ್ ಫೌಂಡೇಶನ್ ಜಾರ್ಖಂಡ್ ರಾಜ್ಯವು ನವೆಂಬರ್ ಹದಿನೈದು ಅಂತೆ ಉದಯಿಸಿದೆ ಸೊ ಇವು ನವೆಂಬರ್ ಹದಿನೈದರ ಪ್ರಮುಖ ದಿನಗಳಾಗಿವೆ ಹಾಗಾದರೆ ಜಾರ್ಖಂಡ್ ರಾಜ್ಯದ ಫೌಂಡೇಶನ್ ಆಗಿದೆ ಜಾರ್ಖಂಡ್ ರಾಜ್ಯ ನೋಡಿ ನವೆಂಬರ್ ಹದಿನೈದು ಎರಡು ಸಾವಿರ ಇಸ್ವಿಯಲ್ಲಿ ಆ ಜಾರಿಗೆ ಬಂದಿದೆ ಇದರ ಒಂದು ರಾಜಧಾನಿ ನೋಡೋದಾದರೆ ಜಾರ್ಖಂಡ್ನ ರಾಜಧಾನಿ ರಾಂಚಿ ಸೊ ಉಪರಾಜಧಾನಿ ದುಮ್ಕಾ ಅತಿ ದೊಡ್ಡ ನಗರ ಜಮ್ಸೆಡ್ಪುರ ಇದೆ ಜಿಲ್ಲೆಗಳು ಇಪ್ಪತ್ನಾಲ್ಕು ಜಿಲ್ಲೆಗಳನ್ನು ಒಳಗೊಂಡಿದೆ ಇನ್ನು ಇಲ್ಲಿನ ರಾಜ್ಯಪಾಲರು ನೋಡೋದಾದರೆ ರಾಮೇಶ್ ಬೈಸ್ ಸೆಂಥ ಮುಖ್ಯಮಂತ್ರಿ ಹೇಮಂತ್ ಸುರೇನ್ ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಸೊ ನೋಡಿ ಹೂ ವಾಸ್ ರೀಸೆಂಟ್ಲಿ ಇಂಡಕ್ಟೆಡ್ ಇನ್ ಟು ದ ಐ ಸಿ ಸಿ ಇಂಡಿಯನ್ ಕ್ರಿಕೆಟ್ ಕೌನ್ಸಿಲ್ ದ ಆಲ್ ಆಫ್ ಫೇಮ್ ಇತ್ತೀಚೆಗೆ ಐ ಸಿ ಸಿ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಆಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಕ್ರೀಡಾಪಟುಗಳು ಸೊ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ಇದು ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ನೋಡಿ ಮಹಿಳಾ ಜಯವರ್ಧನ್ ಶಾನ್ ಪುಲಾಕ್ ಜನ್ನತ್ ಬ್ರಿಟನ್ ಎಂಬತಕ್ಕಂಥ ಮೂರು ವ್ಯಕ್ತಿಗಳನ್ನು ಈ ವರ್ಷದಲ್ಲಿ ಐ ಸಿ ಸಿಯ ಯ ಹಾಲ್ ಆಫ್ ಫೇಮ್ಗೆ ಆಯ್ಕೆ ಮಾಡಲಾಗಿದೆ ಸೊ ಪ್ರಜಾವಾಣಿ ಪೇಪರಲ್ಲಿ ಇದರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ ಸೊ ನೋಡಿ ಶ್ರೀಲಂಕಾದ ಕ್ರಿಕೆಟ್ ತಾರೆ ಮಹೆಲಾ ಜಯವರ್ಧನೆ ದಕ್ಷಿಣ ಆಫ್ರಿಕಾದ ಮಾಜಿ ಆಲ್ರೌಂಡರ್ ಶಾನ್ ಪುಲಾಕ್ ಮತ್ತು ಇಂಗ್ಲೆಂಡಿನ ಮಾಜಿ ಆಟಗಾರ್ತಿ ಜೆನೆತ್ ಬ್ರಿಟನ್ ಅವರಿಗೆ ಐ ಸಿ ಸಿಯ ಯ ಆಫ್ ಫೇಮ್ಗೆ ಗೌರವ ನೀಡಲಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇವರು ಮೂವರು ಮೆಹೆಲಾ ಜಯವರ್ಧನ್ ಇವರು ಮೂಲತಃ ಶ್ರೀಲಂಕಾ ರಾ ದೇಶದವರು ಇನ್ನು ದಕ್ಷಿಣ ಆಫ್ರಿಕಾದ ಆಲ್ರೌಂಡರ್ ಶಾನ್ ಪೊಲಾಕ್ ಅಂತ ಹೇಳ್ತೀವಿ ಇನ್ನು ಇಂಗ್ಲೆಂಡಿನ ಮಾಜಿ ಆಟಗಾರ್ತಿ ಜೆನೆತ್ ಬ್ರಿಟಿನ್ ಅವರಿಗೆ ಆಲ್ ಆಫ್ ಐ ಸಿ ಸಿ ಆಲ್ ಆಫ್ ಎಮ್ಗೆ ಗೌರವ ನೀಡಲಾಗಿದೆ ನೋಡಿ ಭಾನುವಾರ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯಕ್ಕೂ ಮುನ್ನ ವೆಸ್ಟ್ ಇಂಡೀಸ್ ದಿಗ್ಗಜ ಕ್ರಿಕೆಟಿಗ ಕ್ಲೈವ್ ಲಾಯ್ಡ್ ಅವರು ಈ ಮೂವರು ಕ್ರಿಕೆಟಿಗರನ್ನು ಹಾಲ್ ಆಫ್ ಫೇಮ್ಗೆ ಸೇರ್ಪಡೆ ಮಾಡಲಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಆರಂಭವಾದ ನಲ್ಲಿ ಇದುವರೆಗೆ ನೂರ ಆರು ಖ್ಯಾತನಾಮ ಕ್ರಿಕೆಟಿಗರನ್ನು ಸೇರ್ಪಡೆ ಮಾಡಲಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಐ ಸಿ ಸಿಯ ಹಾಲ್ ಆಫ್ ಫೇಮ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದರೆ ಎರಡು ಸಾವಿರದ ಒಂಬತ್ತರಲ್ಲಿ ಈ ಒಂದು ಐ ಸಿ ಸಿ ಹಾಲ್ ಆಫ್ ಫೇಮ್ ಸ್ಥಾಪನೆಯಾಗಿದೆ ಸೊ ಇಲ್ಲಿ ಕ್ರೀಡೆಯಲ್ಲಿ ಅತ್ಯಂತ ಸಾಧನೆ ಮಾಡಿರತಕ್ಕಂಥ ವ್ಯಕ್ತಿಗಳನ್ನು ಇದರಲ್ಲಿ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಳಿಸಲಾಗುತ್ತದೆ ಸೊ ಇದುವರೆಗೂ ಬಹಳ ಒಟ್ಟು ನೂರ ಆರು ಜನರಿಗೆ ಹಾಲ್ ಆಫ್ ಫೇಮ್ ಪ್ರಶಸ್ತಿ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡಿದ್ದಾರೆ ನೋಡಿ ಬ್ರಿಟನ್ ಬ್ರಿಟನ್ನವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಅವಧಿಯಲ್ಲಿ ಇಂಗ್ಲೆಂಡ್ ತಂಡದ ಪ್ರಮುಖ ಆಟಗಾರ್ತಿಯಾಗಿದ್ದರು ಸೊ ಓಕೆ ಇನ್ನು ಜಯವರ್ಧನೆ ಮತ್ತು ಆಫ್ರಿಕಾದ ಶಾನ್ ಪೊಲಾಕ್ರವರು ವಿಶ್ವಶ್ರೇಷ್ಠ ಆಲ್ರೌಂಡರ್ ಮತ್ತು ಬ್ಯಾಟ್ಸ್ಮನ್ಗಳು ಅವರಾಗಿದ್ದಾರೆ ಸೊ ಹಾಗಾದರೆ ಈ ಐ ಸಿ ಸಿಯ ಆಲ್ ಆಫ್ ಫೇಮ್ನ ಬಗ್ಗೆ ನೋಡೋದಾದರೆ ನೋಡಿ ಇದು ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಇದನ್ನು ಐ ಸಿ ಸಿಯ ಶತಮಾನೋತ್ಸವ ಆಚರಣೆಯ ಭಾಗವಾಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ದುಬೈನಲ್ಲಿ ಎರಡು ಜನವರಿ ಎರಡು ಸಾವಿರದ ಒಂಬತ್ತರಂದು ಅಂತಾರಾಷ್ಟ್ರೀಯ ಕ್ರಿಕೆಟಿಗರ ಸಂಘಗಳ ಒಕ್ಕೂಟದ ಎಫ್ ಐ ಅಂದರೆ ಫಿಕಾ ಅಂತ ಹೇಳ್ತೀವಿ ಸಹಯೋಗದೊಂದಿಗೆ ಪ್ರಾರಂಭಿಸಲಾಯಿತು ಓಕೆನಾ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ವಿಚ್ ಇಂಡಿಯನ್ ವಾಸ್ ಎಲೆಕ್ಟೆಡ್ ಆ್ಯಸ್ ದ ಮೆಂಬರ್ ಆಫ್ ದ ಇಂಟರ್ನ್ಯಾಷನಲ್ ಲಾ ಕಮಿಷನ್ ರೀಸೆಂಟ್ಲಿ ಬೈ ಗೆಟ್ಟಿಂಗ್ ಒನ್ ಸಿಕ್ಸ್ಟಿ ತ್ರೀ ವೋಟ್ಸ್ ಇತ್ತೀಚೆಗೆ ನೂರ ಅರವತ್ತ್ಮೂರು ಮತಗಳನ್ನು ಪಡೆಯುವ ಮೂಲಕ ಐ ಎಲ್ ಸಿ ಅಂದರೆ ಇಂಟರ್ನ್ಯಾಷನಲ್ ಲಾ ಕಮಿಷನ್ ಅಂತಾರಾಷ್ಟ್ರೀಯ ಕಾನೂನು ಆಯೋಗದ ಸದಸ್ಯರಾಗಿ ಆಯ್ಕೆಯಾದ ಭಾರತೀಯ ಯಾರು ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ವಿಮಲ್ ಪಟೇಲ್ ಎಂಬತಕ್ಕಂಥವರು ಅಂತಾರಾಷ್ಟ್ರೀಯ ಕಾನೂನು ಆಯೋಗ ಐ ಸಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಓಕೆನಾ ಸೊ ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ ಸ್ನೇಹಿತರೆ ಅಂತಾರಾಷ್ಟ್ರೀಯ ಕಾನೂನು ಆಯೋಗದ ಸದಸ್ಯರಾಗಿ ಪ್ರೊಫೆಸರ್ ವಿಮಲ್ ಪಟೇಲ್ ಆಯ್ಕೆ ನೋಡಿ ರಾಷ್ಟ್ರೀಯ ರಕ್ಷ ವಿಶ್ವವಿದ್ಯಾಲಯ ಕುಲಪತಿ ಹಾಗೂ ಭಾರತೀಯ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಸದಸ್ಯ ಪ್ರಾಧ್ಯಾಪಕ ವಿಮಲ್ ಪಟೇಲ್ ಅವರು ಅಂತಾರಾಷ್ಟ್ರೀಯ ಕಾನೂನು ಆಯೋಗದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಪಟೇಲ್ ಅವರ ಅಧಿಕಾರಾವಧಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ಒಂದರಿಂದ ಐದು ವರ್ಷಗಳಾಗಿವೆ ವಿಶ್ವಸಂಸ್ಥೆಯಲ್ಲಿ ನಡೆದ ಕಠಿಣ ಸ್ಪರ್ಧೆಯಲ್ಲಿ ಆಯ್ಕೆ ನಡೆಯಿತು ಎಂಟು ಸ್ಥಾನಗಳಿಗೆ ನಡೆದ ಚುನಾವಣೆಗೆ ಏಷ್ಯಾ ಫೆಸಿಫಿಕ್ ರಾಷ್ಟ್ರಗಳ ಸಮೂಹದಿಂದ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದರು ಐವತ್ತೊಂದರ ಅರಿಯದ ಪಟೇಲ್ ಅವರು ನೂರ ಅರವತ್ತ್ಮೂರು ಮತಗಳನ್ನು ಪಡೆದರು ಏಷ್ಯಾ ಪೆಸಿಫಿಕ್ ಸಮೂಹದಲ್ಲಿರುವ ಚೀನಾ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಸೇರಿದಂತೆ ನೂರ ತೊಂಬತ್ತೆರಡು ರಾಷ್ಟ್ರಗಳ ಸಂಸದರು ಮತದಾನ ಮಾಡಿದರು ನೋಡಿ ವಿಮಲ್ ಪಟೇಲ್ ಅವರಿಗೆ ವಿಶ್ವಸಂಸ್ಥೆಯ ಭಾರತದ ಶಾಶ್ವತ ಪ್ರತಿನಿಧಿ ಅಥವಾ ರಾಯಭಾರಿಯಾಗಿರುವ ಟಿ ಎಸ್ ತಿರುಮೂರ್ತಿ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ಟಿ ಎಸ್ ತಿರುಮೂರ್ತಿ ವಿಶ್ವಸಂಸ್ಥೆಯಲ್ಲಿನ ಭಾರತದ ಶಾಶ್ವತ ಪ್ರತಿನಿಧಿ ಅಥವಾ ರಾಯಭಾರಿ ಇವರಾಗಿದ್ದಾರೆ ಸೊ ಇವರು ಅಭಿನಂದಿಸಿದ್ದಾರೆ ಟ್ವಿಟ್ ಮಾಡಿರುವ ಅವರು ಅಂತಾರಾಷ್ಟ್ರೀಯ ಕಾನೂನು ಆಯೋಗಕ್ಕೆ ಆಯ್ಕೆಯಾಗಲು ಏಷ್ಯಾ ಪೆಸಿಫಿಕ್ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದ ವಿಮಲ್ ಪಟೇಲ್ ಅವರಿಗೆ ಅಭಿನಂದನೆಗಳು ಬೆಂಬಲಿಸಿದ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಧನ್ಯವಾದಗಳು ಎಂದು ಹೇಳಿದ್ದಾರೆ ಪಟೇಲ್ ಅವರು ನೂರ ಅರವತ್ತ್ಮೂರು ಮತಗಳ ಪಡೆದು ಮೊದಲಿಗರಾದರೆ ನಂತರದ ಸ್ಥಾನದಲ್ಲಿ ಥಾಯ್ಲೆಂಡ್ ಅರವತ್ತೆರಡು ಜಪಾನ್ ನೂರ ಐವತ್ನಾಲ್ಕು ವಿ ನೂರ ನಲವತ್ತೈದು ಮತಗಳನ್ನು ಪಡೆದಿದೆ ಸೊ ಇಲ್ಲಿ ಕಾಣ್ತಾ ಇರತಕ್ಕಂಥ ಆಪ್ಷನಲ್ಲಿ ನೋಡಿ ನೀರಾ ಟಂಡನ್ ಅದಿತಿ ಗೊರೂರ್ ಸೋಹಿನಿ ಚಟರ್ಜಿ ಏನಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ನೋಡಿ ನೋಡಿ ಭಾರತೀಯ ಅಮೇರಿಕನ್ ನೀರ ಟಂಡನ್ ಏನಿದರೆ ಇವರು ಭವನದ ಹಿರಿಯ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ ಇನ್ನು ಬೈಡನ್ ಆಡಳಿತದಲ್ಲಿ ಅಂದರೆ ಬೈಡನ್ ಆಗಳ ಇಬ್ಬರು ಭಾರತೀಯ ಅಮೇರಿಕನ್ ತಜ್ಞರಾದ ಸೋಹಿಯಾ ಚಟರ್ಜಿ ಮತ್ತು ಅದಿತಿ ಗೋರೂರ್ ಅವರು ವಿಶ್ವಸಂಸ್ಥೆಯ ಯು ಎಸ್ ಮಿಷನ್ ಪ್ರಮುಖ ರಾಜತಾಂತ್ರಿಕ ಹುದ್ದೆಗಳಿಗೆ ನೇಮಿಸಲಾಗಿದೆ ಇನ್ನು ಐ ಸಿಯ ಸೈದ್ಧಾಂತಿಕ ಬೇರುಗಳು ಹತ್ತೊಂಬತ್ತನೇ ಶತಮಾನದಷ್ಟು ಹಿಂದೆಯೇ ಹುಟ್ಟಿಕೊಂಡವು ಯುರೋಪಿನ ವಿಯೆನ್ನಾ ಕಾಂಗ್ರೆಸ್ ತನ್ನ ಸದಸ್ಯರ ನಡುವೆ ನಡವಳಿಕೆಯನ್ನು ನಿಯಂತ್ರಿಸಲು ಹಲವಾರು ಅಂತಾರಾಷ್ಟ್ರೀಯ ನಿಯಮಗಳು ಮತ್ತು ತತ್ವಗಳನ್ನು ಅಭಿವೃದ್ಧಿಪಡಿಸಿದಾಗ ಶತಮಾನದ ಆರಂಭದಲ್ಲಿ ಅಂತಾರಾಷ್ಟ್ರೀಯ ಕಾನೂನನ್ನು ಅಭಿವೃದ್ಧಿಪಡಿಸಲು ಮತ್ತು ತರ್ಕಬದ್ಧಗೊಳಿಸಲು ಹಲವಾರು ಪ್ರಯತ್ನಗಳನ್ನು ಅನುಸರಿಸಿ ಐ ಎಲ್ ಸಿ ಅಂದರೆ ಇಂಟರ್ನ್ಯಾಷನಲ್ ಲಾ ಕಮಿಷನನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯು ಎನ್ ಜಿ ಎ ಯು ಯುನೈಟೆಡ್ ನೇಷನ್ ಚಾರ್ಟರ್ ಅನುಸಾರವಾಗಿ ರಚಿಸಿತು ಆಯೋಗವು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ತನ್ನ ಮೊದಲ ಅಧಿವೇಶನವನ್ನು ನಡೆಸಿತು ನೋಡಿ ಐ ಐ ಎಲ್ ಸಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯು ಎನ್ ಜಿ ಸಿ ಯು ಯು ಅಂದರೆ ಇದನ್ನು ಅನುಸಾರವಾಗಿ ರಚಿಸಿತು ಸೊ ಇದರ ಮೊದಲ ಆಯೋಗವು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ನಡೆದಿತ್ತು ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ನೇಹಿತರೆ ರೀಸೆಂಟ್ಲಿ ಅಬೀಸ್ ಗಂಜ್ ರೈಲ್ವೆ ಸ್ಟೇಷನ್ ವಾಸ್ ರೀನೇಮ್ಡ್ ಕಮಲಾಪತಿ ರೈಲ್ವೆ ಸ್ಟೇಷನ್ ಬೈ ಕ್ವೀನ್ ಕಮಲಾಪತಿ ಆಫ್ ಗೊಂಡಾಸ್ ಕಮ್ಯುನಿಟಿ ಇನ್ ವಿಚ್ ಆಫ್ ದಿಸ್ ಸ್ಟೇಟ್ಸ್ ಇತ್ತೀಚೆಗೆ ಅಬೀಬ್ಗಂಜ್ ರೈಲ್ವೆ ನಿಲ್ದಾಣವನ್ನು ಗೊಂಡಾ ಸಮುದಾಯದ ರಾಣಿ ಕಮಲಾಪತಿ ಅವರ ಹೆಸರಿನೊಂದಿಗೆ ಕಮಲಾಪತಿ ರೈಲ್ವೆ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ ಹಾಗಾದರೆ ಈ ನಿಲ್ದಾಣ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದೆ ಸೊ ನೋಡಿ ಗೊಂಡಾರು ಗೊಂಡಾ ಸಂಸ್ಥಾನ ಅಥವಾ ಗೊಂಡಾ ಸಮುದಾಯ ಕಂಡುಬರುವುದು ಮಧ್ಯಪ್ರದೇಶದಲ್ಲಿ ಇರುತ್ತದೆ ಸೊ ಇದಕ್ಕೆ ಮಧ್ಯ ಪ್ರದೇಶ ಸರಿಯಾದಂಥ ಉತ್ತರ ಸೊ ಪ್ರಜಾವಾಣಿ ಪೇಪರಲ್ಲಿ ಇದರ ಮಾಹಿತಿ ಏನು ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ ಅಬೀಬ್ಗಂಜ್ ರೈಲ್ವೆ ನಿಲ್ದಾಣ ಮರು ನಾಮಕರಣ ಇಲ್ಲಿನ ಅತ್ಯಂತ ಆಧುನಿಕ ಸೌಕರ್ಯಗಳನ್ನೊಳಗೊಂಡಿರುವ ಹಬೀಬ್ಗಂಜ್ ರೈಲ್ವೆ ನಿಲ್ದಾಣದ ಹೆಸರನ್ನು ಬದಲಾಯಿಸಲಾಗಿದ್ದು ಗೊಂಡಾ ಸಮುದಾಯದ ರಾಣಿ ಕಮಲಾಪತಿ ಅವರ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ ಎಂದು ಮಾಡಲಾಗಿದೆ ಎಂದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚವ್ಹಾಣ್ ಸ ನೆನ್ಪಿಟ್ಕೊಳ್ಳಿ ಶಿವರಾಜ್ ಸಿಂಗ್ ಚೌವ್ಹಾಣ್ ಶನಿವಾರ ಹೇಳಿದ್ದಾರೆ ನೋಡಿ ಮರುನಾಮಕರಣದ ನಿರ್ಧಾರ ತೆಗೆದುಕೊಂಡಿದ್ದಕ್ಕಾಗಿ ಪ್ರಧಾನಿ ಮೋದಿಗೆ ಅವರು ಧನ್ಯವಾದ ಅರ್ಪಿಸಿದ್ದಾರೆ ಪ್ರಧಾನಿ ಮೋದಿ ಅವರು ನವೆಂಬರ್ ಹದಿನೈದರಂದು ವಿಮಾನ ನಿಲ್ದಾಣದಲ್ಲಿ ಇರುವಂತಹ ಸೌಕರ್ಯಗಳೊಂದಿಗೆ ಮರುನಾಮಕರಣಗೊಂಡ ರೈಲು ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು ಸೊ ಈಗ ಮಧ್ಯಪ್ರದೇಶ ಬಗ್ಗೆ ನೋಡೋದಾದರೆ ನೋಡಿ ಮಧ್ಯಪ್ರದೇಶದ ಹೆಸರು ಸೂಚಿಸುವಂತೆ ಮಧ್ಯ ಭಾರತದಲ್ಲಿರುವ ಒಂದು ರಾಜ್ಯ ಮಧ್ಯಪ್ರದೇಶ ಒಟ್ಟು ವಿಸ್ತೀರ್ಣ ಮೂರು ಲಕ್ಷದ ಎಂಟು ಸಾವಿರದ ಇನ್ನೂರ ಐವತ್ತ ಎರಡು ಚದುರ ಕಿಲೋಮೀಟರ್ ಇದರ ರಾಜಧಾನಿ ಭೂಪಾಲ ಇದು ನವೆಂಬರ್ ಒಂದು ಎರಡು ಸಾವಿರರಲ್ಲಿ ಮಧ್ಯಪ್ರದೇಶದಿಂದ ಛತ್ತೀಸ್ಗಢವನ್ನು ರಚಿಸುವ ಮೊದಲು ಕಳೆದ ಶತಮಾನದ ಕೊನೆಯವರೆಗೂ ಇದು ಭಾರತದಲ್ಲಿ ಅತ್ಯಂತ ದೊಡ್ಡ ರಾಜ್ಯವಾಗಿತ್ತು ಬಟ್ ಛತ್ತೀಸ್ಗಢವನ್ನು ಮಧ್ಯಪ್ರದೇಶದಿಂದ ಯಾವಾಗ ಬೇರ್ಪಡಿಸಲಾಯಿತು ಆವಾಗ ಅದರ ಸ್ಥಾನವನ್ನು ರಾಜಸ್ಥಾನ ರಾಜ್ಯ ಪಡೆದುಕೊಂಡಿತ್ತು ಈಗ ರಾಜಸ್ಥಾನ ರಾಜ್ಯ ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ದೊಡ್ಡ ರಾಜ್ಯವಾಗಿದೆ ಎರಡನೇ ಸ್ಥಾನದಲ್ಲಿಯೇ ನಮ್ಮ ಮಧ್ಯಪ್ರದೇಶ ಇದೆ ಓಕೆ ಸೊ ಪ್ರದೇಶ ನೋಡಿ ಇನ್ನು ಸ್ಥಾಪನೆಯಾದಿದ್ದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಆರರಲ್ಲಿ ರಾಜಧಾನಿ ಭೂಪಾಲ್ ಸೊ ಇದು ಕಾರ್ಯಾಂಗವಾಗಿರ್ತದೆ ಸೊ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌವ್ಹಾಣ್ ಇನ್ನು ಏರಿಯಾ ರ್ಯಾಂಕ್ ಬಂದರೆ ಎರಡನೇ ರ್ಯಾಂಕಲ್ಲಿದೆ ಓಕೆ ಸೊ ರೀಸನ್ ರೀಸನ್ಸ್ ಇಲ್ಲಿ ಯಾವ್ಯಾವು ಕಂಡು ಬರುತ್ತದೆ ಅಂತ ನೋಡಿ ಮಾ ಮಾಲ್ವಾ ಬ ಕಂಡು ಬರ್ತದಿಂದ ಬುಂದೇಲ್ ಖಂಡ ಭಗಲ್ ಖಂಡ ಇಲ್ಲಿ ಕಂಡು ಬರ್ತದೆ ಸೊ ಅಫಿಷಿಯಲ್ ಲ್ಯಾಂಗ್ವೇಜ್ ಹಿಂದಿಯಾಗಿರುತ್ತದೆ ಇನ್ನು ಇದರ ರಾಷ್ಟ್ರೀಯ ಹಣ್ಣು ಮ್ಯಾಂಗೋ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಆ ನವೆಂಬರ್ ನೈನ್ಟೀನ್ ಆಸ್ಟ್ರೋನಾಮರ್ ಸೆಟ್ ದಟ್ ದ ಲಾಂಗೆಸ್ಟ್ ಸೈಡಿರಿಯಲ್ ಲರ್ನರ್ ಎಂಕ್ಲಿಪ್ಸ್ ಇನ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಇಯರ್ಸ್ ವುಡ್ ಬಿ ಡ್ಯಾಶ್ ಇದೇ ನವೆಂಬರ್ ಹತ್ತೊಂಬತ್ತರಂದು ಖಗೋಳಶಾಸ್ತ್ರಜ್ಞರು ಐನೂರ ಎಂಬತ್ತು ವರ್ಷಗಳಲ್ಲೇ ಸುದೀರ್ಘವಾದ ಪಾರ್ಶ್ವ ಚಂದ್ರಗ್ರಹಣ ಡ್ಯಾಶ್ನಲ್ಲಿ ಕಂಡುಬರಲಿದೆ ಎಂದು ಹೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಈಶಾನ್ಯ ಭಾರತ ನೋಡಿ ನವೆಂಬರ್ ಹತ್ತೊಂಬತ್ತರಂದು ಖಗೋಳ ಶಾಸನ ಐನೂರ ಎಂಬತ್ತು ವರ್ಷಗಳಲ್ಲೇ ಸುದೀರ್ಘವಾದ ಪಾರ್ಶ್ವ ಚಂದ್ರಗ್ರಹಣ ವಾಯುವ್ಯ ಭಾರತದಲ್ಲಿ ಕಂಡುಬರುತ್ತಲಿದೆ ಎಂದು ಹೇಳಿದ್ದಾರೆ ಸೊ ಇದು ನೋಡಿ ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ ಹತ್ತೊಂಬತ್ತರಂದು ಐನೂರ ಎಂಬತ್ತು ವರ್ಷಗಳಲ್ಲೇ ಸುದೀರ್ಘವಾದ ಪಾರ್ಶ್ವ ಚಂದ್ರಗ್ರಹಣ ಗೋಚರ ಹಿಂದೆ ಹತ್ತೊಂಬತ್ತರಂದು ಈಶಾನ್ಯ ಭಾರತದಲ್ಲಿ ಐನೂರ ಎಂಬತ್ತು ವರ್ಷಗಳಲ್ಲಿ ಸುದೀರ್ಘವಾದ ಪಾರ್ಶ್ವಚಂದ್ರ ಗ್ರಹಣವು ಗೋಚರಿಸಲಿದೆ ಎಂದು ಖಗೋಳಶಾಸ್ತ್ರಜ್ಞರು ಶನಿವಾರ ತಿಳಿಸಿದ್ದಾರೆ ನೋಡಿ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ಈ ಅಪರೂಪದ ವಿದ್ಯುಮಾನವು ಗೋಚರಿಸಲಿದೆ ಎಂದು ಎಂ ಪಿ ಬಿರ್ಲಾ ತಾರಾಲಯ ಸಂಶೋಧನಾ ಮತ್ತು ಶೈಕ್ಷಣಿಕ ನಿರ್ದೇಶಕ ಡೆಬಿ ಪ್ರಸಾದ್ ದುವಾರಿ ತಿಳಿಸಿದ್ದಾರೆ ಭಾಗಶಃ ಗ್ರಹಣ ಮಧ್ಯಾಹ್ನ ಹನ್ನೆರಡು ನಲವತ್ತೆಂಟಕ್ಕೆ ಆರಂಭವಾಗಿ ಸಂಜೆ ನಾಲ್ಕು ಹದಿನೇಳಕ್ಕೆ ಅಂತ್ಯವಾಗಲಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಈಸ್ ಎ ರೇರ್ ವೈರಸ್ ದಟ್ ಕಾಸಸ್ ವಾಮಿಟಿಂಗ್ ಆ್ಯಂಡ್ ಡಯೇರಿಯಾ ವಾಂತಿ ಮತ್ತು ಅತಿಸಾರಕ್ಕೆ ಕಾರಣವಾಗುವ ಅಪರೂಪದ ವೈರಸ್ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರದ ಕಂಡುಬಂದಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಕೇರಳ ಕೇರಳ ರಾಜ್ಯದಲ್ಲಿ ಇತ್ತೀಚೆಗೆ ಅಪರೂಪವಾದಂತಹ ನೋರೋ ವೈರಸ್ ಕಂಡುಬಂದಿದೆ ಸೊ ಇದರಿಂದ ವಾಂತಿ ಮತ್ತು ಅತಿಸಾರ ಅಂದರೆ ವಾಮಿಟಿಂಗ್ ಆ್ಯಂಡ್ ಡಯೇರಿಯಾ ಇದರಿಂದ ಉಂಟಾಗ್ತಕ್ಕಂಥ ಕಾರಣವಾಗಿದೆ ಸೊ ಇದರಲ್ಲಿ ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ ಕೇರಳದಲ್ಲಿ ನೋರೋ ವೈರಸ್ ಪ್ರಕರಣ ಪತ್ತೆ ನೋಡಿ ಕೇರಳದ ವಯೋನಾಡ್ ಜಿಲ್ಲೆಯ ವೈರಸ್ ಪ್ರಕರಣಗಳು ದೃಢಪಟ್ಟಿದ್ದು ಸಾರ್ವಜನಿಕರು ಜಾಗರೂಕತೆಯಿಂದ ಇರುವಂತೆ ಕೇರಳ ಸರ್ಕಾರ ಶುಕ್ರವಾರ ಸೂಚಿಸಿದೆ ವಾಂತಿ ಮತ್ತು ಅತಿಸಾರಕ್ಕೆ ಕಾರಣವಾಗುವ ಈ ಅಪರೂಪದ ಸೋಂಕು ವಯೋನಾಡ್ ಜಿಲ್ಲೆಯ ಪೋಕೋಡೆ ಪಶು ವೈದ್ಯಕೀಯ ಕಾಲೇಜಿನ ಹದಿಮೂರು ವಿದ್ಯಾರ್ಥಿಗಳಲ್ಲಿ ದೃಢಪಟ್ಟಿದೆ ಎರಡು ವಾರಗಳ ಹಿಂದೆಯೇ ಕಾಣಿಸಿಕೊಂಡ ಈ ಸೋಂಕು ಹರಡುವಿಕೆಯನ್ನು ಸದ್ಯಕ್ಕೆ ನಿಯಂತ್ರಿಸಲಾಗಿದೆ ಈ ಅವಧಿಯಲ್ಲಿ ಬೇರೆ ಯಾರಿಗೂ ಸೋಂಕು ತಗುಲಿರುವ ಪ್ರಕರಣ ವರದಿಯಾಗಿಲ್ಲ ಆದಾಗ್ಯೂ ಮುನ್ನರಿಕೆ ಕ್ರಮವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ಸಂಗ್ರಹಿಸಲಾಗುತ್ತದೆ ಹಾಗೂ ಈ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ ಹೂ ಈಸ್ ದ ಕ್ಯಾಪ್ಟನ್ ಆಫ್ ಜೂನಿಯರ್ ವರ್ಲ್ಡ್ ಕಪ್ ಹಾಕಿ ಟೂರ್ನಮೆಂಟ್ ಹೆಲ್ಡ್ ಆನ್ ಟ್ವೆಂಟಿ ಫೋರ್ತ್ ಜೂನ್ ಅಟ್ ಭುವನೇಶ್ವರ ಒಡಿಸ್ಸಾ ಒಡಿಸ್ಸಾದ ಭುವನೇಶ್ವರದಲ್ಲಿ ಇದೇ ಇಪ್ಪತ್ನಾಲ್ಕರಂದು ನಡೆಯಲಿರುವ ಜೂನಿಯರ್ ವಿಶ್ವಕಪ್ ಹಾಕಿ ಟೂರ್ನಮೆಂಟ್ಗೆ ನಾಯಕನಾಗಿ ಆಯ್ಕೆಯಾದವರಾರು ಸೊ ನೋಡಿ ಇದೇ ಅಂದರೆ ನವೆಂಬರ್ ಇಪ್ಪತ್ನಾಲ್ಕರಂದು ನಡೆಯಲಿರುವ ಒಡಿಸ್ಸಾದ ಭುವನೇಶ್ವರದಲ್ಲಿ ಜೂನಿಯರ್ ವಿಶ್ವಕಪ್ ಹಾಕಿ ಟೂರ್ನಮೆಂಟ್ನ ನಾಯಕನಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ವಿವೇಕ್ ಸಾಗರ್ ಪ್ರಸಾದ್ ಆಪ್ಷನ್ ನಂಬರ್ ಒನ್ ಈಸ್ ದ ರೈಟ್ ಆನ್ಸರ್ ವಿವೇಕ್ ಸಾಗರ್ ಪ್ರಸಾದ್ ಅವರು ಭುವನೇಶ್ವರದಲ್ಲಿ ನಡೆಯುವ ಜೂನಿಯರ್ ವಿಶ್ವಕಪ್ ಹಾಕಿ ಟೂರ್ನಮೆಂಟ್ಗೆ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಸೊ ಏನು ಪೇಪರಲ್ಲಿ ಇದರ ಮಾಹಿತಿ ಕೊಟ್ಟಿದ್ದರು ಅಂತ ನೋಡೋದಾದರೆ ನೋಡಿ ಜೂನಿಯರ್ ಹಾಕಿ ತಂಡಕ್ಕೆ ವಿವೇಕ್ ನಾಯಕ ಭುವನೇಶ್ವರದಲ್ಲಿ ಇದೇ ಇಪ್ಪತ್ನಾಲ್ಕರಿಂದ ನಡೆಯಲಿರುವ ವಿಶ್ವಕಪ್ ಹಾಕಿ ಟೂರ್ನಿ ನೋಡಿ ಟೋಕಿಯೋ ಒಲಿಂಪಿಕ್ನಲ್ಲಿ ಇವರು ಕಂಚಿನ ಪದಕವನ್ನು ಪಡೆದಿರ್ತಾರೆ ಸೊ ಭಾರತದ ಹಾಕಿ ತಂಡದಿಂದ ಆಡಿದ್ದ ವಿವೇಕ್ ಸಾಗರ್ ಪ್ರಸಾದ್ ಅವರನ್ನು ಇತ್ತೀಚೆಗೆ ಜೂನಿಯರ್ ವಿಶ್ವಕಪ್ ಹಾಕಿ ಟೂರ್ನಿಯಲ್ಲಿ ಆಡುವ ತಂಡಕ್ಕೆ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿದೆ ಸೊ ಇವರು ಟೋಕಿಯೋ ಒಲಿಂಪಿಕ್ನಲ್ಲಿ ಕಂಚಿನ ಪದಕವನ್ನು ಪಡೆದಿರ್ತಾರೆ ಇನ್ನು ಭುವನೇಶ್ವರದಲ್ಲಿ ಈ ಒಂದು ಜೂನಿಯರ್ ಹಾಕಿ ಕ್ರೀಡಾ ಒಂದು ಕ್ರೀಡಾಕೂಟ ನಡೆಯಲಿದೆ ವೆರಿ ಇಂಪಾರ್ಟೆಂಟ್ ಸೊ ನಾ ನೋಡಿ ಹದಿನಾರು ತಂಡಗಳು ಇದರ ಕಣದಲ್ಲಿರುವ ಭಾರತದ ತಂಡವು ಕೂಡ ಮೊದಲ ಪಂದ್ಯದಲ್ಲಿ ಫ್ರಾನ್ಸ್ ಎದುರು ಹಾಡಲಿದೆ ಓಕೆ ಸೊ ಫ್ರಾನ್ಸ್ ಎದುರು ಭಾರತದ ಮೊದಲ ತಂಡ ಹಾಡಲಿದೆ ಸೊ ಇಪ್ಪತ್ನಾಲ್ಕು ವರ್ಷದ ವಿವೇಕ್ ಮಧ್ಯಪ್ರದೇಶ ಸೊ ಇವರು ಮಧ್ಯಪ್ರದೇಶದ ಇಟಾರ್ಶಿಯವರಾಗಿದ್ದಾರೆ ಸೊ ವಿವೇಕ ನೆನ್ಪಿಟ್ಕೊಳ್ಳಿ ಮಧ್ಯಪ್ರದೇಶದವರು ಇನ್ನು ಎರಡು ಸಾವಿರದ ಹದಿನೆಂಟರ ಯೂತ್ ಒಲಂಪಿಕ್ನ ಅಲ್ಲಿ ಬೆಳ್ಳಿ ಪದಕ ಜಯಿಸಿದ್ದ ತಂಡದ ಡಿಫೆಂಡರ್ ಸಂಜಯ್ ಅವರನ್ನು ಉಪ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ತಂಡ ಯಾರ್ಯಾರು ಭಾಗವಹಿಸಿದ್ದಾರೆ ಅಂತಕ್ಕಂಥ ನೋಡಿ ವಿವೇಕ್ ಸಾಗರ್ ಪ್ರಸಾದ್ ನಾಯಕ ಸ್ಥಾನವನ್ನು ಪಡ್ಕೊಂಡಿದರೆ ಸಂಜಯ್ ಉಪನಾಯಕರಾಗಿದ್ದಾರೆ ಇನ್ನು ಶ್ರದ್ಧಾನಂದ ಪ್ರಶಾಂತ್ ಚೌಹಾಣ್ ಗೋಲ್ ಕೀಪರ್ ಆಗಿರುತ್ತಾರೆ ಸ್ನೇಹಿತರೆ ಓಕೆ ಸೊ ಇದರ ಮಾಹಿತಿ ಇದಾಗಿದೆ ನೆನ್ಪಿಟ್ಕೊಳ್ಳಿ ಸೊ ನೋಡಿ ನೆಕ್ಸ್ಟ್ ಕ್ವಶನು ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಪೀಸೀಸ್ ಆಫ್ ಆಫ್ರಿಕನ್ ಬೇಸ್ಡ್ ಬೋಯರ್ ಬ್ರೀಡ್ ಈಸ್ ದ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಅಟ್ ದ ಜೆ ಕೆ ವಿ ಕೆ ಫಾರ್ಮ್ ಇನ್ ಬೆಂಗಳೂರು ಬೆಂಗಳೂರಿನಲ್ಲಿ ಜೆ ಕೆ ವಿ ಕೆ ನಡೆಸಿದ ಕೃಷಿ ಮೇಳದಲ್ಲಿ ಅತ್ಯಂತ ಆಕರ್ಷಣೀಯವಾಗಿದ್ದ ಆಫ್ರಿಕಾ ಮೂಲದ ಬೋಯರ್ ತಳಿ ಕೆಳಗಿನ ಯಾವ ಜಾತಿಯ ಪ್ರಾಣಿಯಾಗಿದೆ ಸೊ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ಬೋಯರ್ ಜಾತಿಯ ತಳಿ ಇದೊಂದು ಮೇಕೆಯ ತಳಿಯಾಗಿದೆ ವಿಶಿಷ್ಟವಾದ ಮೇಕೆ ತಳಿ ಇದು ಆಫ್ರಿಕಾ ಮೂಲದ್ದಾಗಿರುತ್ತದೆ ನೋಡಿ ಪ್ರಜಾವಾಣಿ ಪೇಪರಲ್ಲಿ ಇದರ ಮಾಹಿತಿ ಏನು ಕೊಟ್ಟಿದ್ರು ನೋಡಿ ಆಕರ್ಷಣೀಯ ಕೇಂದ್ರವಾದ ಬೋಯಾರ್ ತಳಿಯ ಮೇಕೆ ನೋಡಿ ಸುಮಾರು ಏಳು ಲಕ್ಷ ಮೌಲ್ಯದ ಬೋಯಾರ್ ತಳಿಯ ಮೇಕೆ ಬೆಂಗಳೂರಿನ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿತ್ತು ಒಂದು ವರ್ಷದಲ್ಲೇ ಸಂತಾನೋತ್ಪತ್ತಿಗೆ ಸಜ್ಜಾಗುವ ಮತ್ತು ಅತ್ಯಂತ ವೇಗವಾಗಿ ಬೆಳವಣಿಗೆಯಾಗುವ ಬೋಯರ್ ತಳಿಯ ಮೇಕೆಗಳನ್ನು ಸಾಕಿರುವ ತುಮಕೂರಿನ ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಬಳಿ ತರಬೇತಿನಲ್ಲಿ ಇದ ಇದರ ಒಂದು ಅವರು ಉಮೇಶ್ ಎಂಬತಕ್ಕಂಥವ್ರು ಈ ಒಂದು ಕೃಷಿ ಮೇಳಕ್ಕೆ ತಂದಿದ್ರು ನೋಡಿ ವೆರಿ ಇಂಪಾರ್ಟೆಂಟ್ ಈ ತಳಿಯ ವಿಶೇಷತೆ ಏನಂದರೆ ಒಂದು ವರ್ಷದಲ್ಲೇ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ವಿಶೇಷತೆ ಹೊಂದಿದೆ ಜೊತೆಗೆ ಅತ್ಯಂತ ವೇಗವಾಗಿ ಬೆಳವಣಿಗೆ ಆಗ್ತಕ್ಕಂಥ ಮೇಕೆಯ ತಳಿ ಈ ಬೋಯರ್ ತಳಿಯ ಮೇಕೆಯಾಗಿದೆ ಸೊ ಆದ್ದರಿಂದನೇ ಈ ಒಂದು ತಳಿಯ ಒಟ್ಟು ಒಂದು ಬೋಯಾರ್ ತಳಿ ಮೇಕೆಗೆ ಏಳು ಲಕ್ಷ ಮೌಲ್ಯ ಒಂದು ಒಳಗೊಂಡಿರ್ತದೆ ಆದ್ದರಿಂದ ಈ ಬೋಯರ್ ತಳಿ ಎಲ್ಲಿದು ಅಂತಂದ್ರೆ ನೋಡಿ ಇಲ್ಲಿ ದಕ್ಷಿಣ ಆಫ್ರಿಕಾ ಮೂಲದ ಬೋಯಾರ್ ತಳಿ ನೋಡಿ ದಕ್ಷಿಣ ಆಫ್ರಿಕಾ ಮೂಲದ ಈ ತಳಿ ದೇಶದ ಅಲವಡೆ ಸಾಕಲಾಗುತ್ತದೆ ಪುಣೆಯಿಂದ ಈ ತಳಿಯ ಒಂದು ಗಂಡು ಮತ್ತು ಎರಡು ಹೆಣ್ಣು ಮರಿಗಳನ್ನು ಉಮೇಶ್ ಅವರು ಎರಡು ಪಾಯಿಂಟ್ ಐವತ್ತು ಲಕ್ಷಕ್ಕೆ ಖರೀದಿಸಿ ತಂದಿದ್ದರು ಈಗ ಅವುಗಳ ಸಂಖ್ಯೆ ಹದಿನೈದಕ್ಕೆ ಏರಿಕೆಯಾಗಿದೆ ಸೊ ಅತ್ಯಂತ ವೇಗವಾಗಿ ಒಂದೇ ವರ್ಷದಲ್ಲಿ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಒಂದು ಮೇಕೆಯ ತಳಿ ಈ ಬೋಯರ್ ತಳಿ ಸ್ನೇಹಿತರ ಸೊ ಇವತ್ತಿನ ಪ್ರಜಾವಾಣಿ ಪೇಪರ್ನಲ್ಲಿ ಸಂಸದರ ನಿಧಿ ಅಥವಾ ಎಂ ಪಿ ಲ್ಯಾಡ್ಸ್ ಎಂಬತಕ್ಕಂಥ ಆರ್ಟಿಕಲನ್ನು ಕೊಟ್ಟಿದ್ದರು ಸೊ ಈ ಆರ್ಟಿಕಲಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಸಂಸದರ ನಿಧಿ ಮೊದಲು ನ್ಯೂನ್ಯತೆ ಸರಿಪಡಿಸಿ ಎಂಬತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಕೋವಿಡ್ ನೈನ್ಟೀನ್ ಕಾರಣಕ್ಕೆ ಅಮಾನತಿನಲ್ಲಿಟ್ಟಿದ್ದ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಗೆ ಎಂ ಪಿ ಲ್ಯಾಡ್ಸ್ ಪುನಃ ಚಾಲನೆ ಕೊಟ್ಟು ಮುಂದುವರಿಸಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ ನೋಡಿ ಇಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಪ್ರತಿಯೊಬ್ಬ ಸಂಸದರ ಕ್ಷೇತ್ರಕ್ಕೆ ಎರಡು ಕೋಟಿಯಷ್ಟು ಅನುದಾನ ಸಿಲು ಸಿಗಲಿದೆ ವೆರಿ ಇಂಪಾರ್ಟೆಂಟ್ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಎರಡು ಕೋಟಿಯಷ್ಟು ಸಿಗಲಿದೆ ಸೊ ಮುಂದಿನ ಹಣಕಾಸು ವರ್ಷದಿಂದ ಯಥಾ ಪ್ರಕಾರ ಐದು ಕೋಟಿ ನೋಡಿ ಒಬ್ಬ ಸಂಸದರಂದರೆ ಒಂದು ಡಿಸ್ಟಿಕ್ಕಿಗೆ ಒಬ್ಬ ಸಂಸದರು ಇರ್ತಾರೆ ಸೊ ಅವರಿಗೆ ಐದು ಕೋಟಿಯನ್ನು ಒಂದು ವರ್ಷಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತದೆ ಹಾಗಾದರೆ ಕೊರೋನಾ ವೈರಸ್ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಎರಡು ಕೋಟಿಯನ್ನು ಒಂದು ಕ್ಷೇತ್ರಕ್ಕೆ ಬಿಡುಗಡೆ ಮಾಡಲಾಗಿದೆ ಸೊ ಮುಂದಿನ ಹಣಕಾಸು ವರ್ಷದಿಂದ ಯಥಾವತ್ತಾಗಿ ಐದು ಕೋಟಿಯನ್ನೇ ಬಿಡುಗಡೆ ಮಾಡಲಾಗುತ್ತದೆ ಅಂತಕ್ಕಂಥ ಮಾಹಿತಿ ಕೇಂದ್ರ ಸರ್ಕಾರ ಪ್ರಕಟಿಸಿದೆ ನೋಡಿ ಎರಡು ವರ್ಷದವರೆಗೆ ಅಮಾನತಿನಲ್ಲಿಡಲು ನಿರ್ಧರಿಸಿದ್ದ ಯೋಜನೆಗೆ ಅವಧಿ ಮುಗಿಯುವ ಮೊದಲೇ ಮರುಚಾಲನೆ ನೀಡುವಂತಹ ಅಗತ್ಯ ಏನಿತ್ತೆಂದು ಪ್ರಶ್ನೆ ಮೂಡಿದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಹಣಕಾಸು ವರ್ಷದಲ್ಲಿ ಯೋಜನೆಯನ್ನು ಅಮಾನತಿನಲ್ಲಿ ಇಟ್ಟಿರುವುದರಿಂದ ಉಳಿದ ನಾಲ್ಕು ಸಾವಿರ ಕೋಟಿಯಷ್ಟು ನಿಧಿಯನ್ನು ಯಾವ ಉದ್ದೇಶಕ್ಕಾಗಿ ಬಳಕೆ ಮಾಡಲಾಯಿತು ಮತ್ತು ಕೋವಿಡ್ ಸಾಂಕ್ರಾಮಿಕದ ವಿರುದ್ಧ ಹೋರಾಡುವ ದಿಸೆಯಲ್ಲಿ ಅದು ಹೇಗೆ ದೇಶದ ನೆರವಿಗೆ ಬಂತು ಎಂಬ ಪ್ರಶ್ನೆಯೂ ಕೂಡ ಇದರಲ್ಲಿ ಹಾಕಲಾಗಿದೆ ಸೊ ನೋಡಿ ರಾಜ್ಯವನ್ನು ರಾಜ್ಯಸಭಾ ಸದಸ್ಯರು ಸೇರಿದಂತೆ ನಲವತ್ತು ಸಂಸದರು ಪ್ರತಿನಿಧಿಸುತ್ತಿದ್ದಾರೆ ಕಳೆದ ಆರ್ಥಿಕ ವರ್ಷದಲ್ಲಿ ಅವರೆಲ್ಲರ ಸ್ಥಳೀಯ ಪ್ರದೇಶಾಭಿವೃದ್ಧಿಗೆ ಸಿಗಬೇಕಾಗಿದ್ದ ಒಟ್ಟು ಮೊತ್ತ ಇನ್ನೂರು ಕೋಟಿ ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಹೇರಿಸಲು ಈ ಅನುದಾನ ಬಳಸಬಹುದಾಗಿತ್ತು ಅಂತಹ ಸುವರ್ಣ ಅವಕಾಶವನ್ನು ಕೈಚಲ್ಲಲಾಗಿದೆ ಹಾಗಾದರೆ ಆ ಹಣ ಯಾವ ಉದ್ದೇಶಕ್ಕೆ ಬಳಕೆಯಾಗುತ್ತು ಎಂಬುದನ್ನು ತಿಳಿಯುವ ಹಕ್ಕು ಜನರಿಗಿದೆ ಅಂತಕ್ಕಂಥ ಮಾಹಿತಿ ನೋಡಿ ಎಂ ಪಿ ಲ್ಯಾಡ್ಸ್ ಅನ್ನು ತಾರಾತುರಿಯಲ್ಲಿ ಪುನರಾರಂಭಿಸುವ ತುರ್ತು ಸಂದರ್ಭವೊಂದು ಈಗ ಸೃಷ್ಟಿಯಾಗಿರುವಂತೆ ಕಾಣುವುದಿಲ್ಲ ವಾಸ್ತವವಾಗಿ ಈ ಯೋಜನೆಯ ಅನುಷ್ಠಾನಕ್ಕೆ ಪಾರದರ್ಶಕತೆಯ ಕೊರತೆ ತೀರವಾಗಿದ್ದು ಅನುದಾನ ಬಳಕೆಯ ಸ್ವರೂಪದ ಕುರಿತು ಮೊದಲಿನಿಂದಲೂ ಅಪಸ್ವರಗಳು ಕೇಳಿಬರುತ್ತವೆ ಸೊ ನೋಡಿ ಮಾಹಿತಿಯ ಪ್ರಕಾರ ಈ ಸಂಸದರ ನಿಧಿಯನ್ನು ಬಹುಮತವನ್ನು ಕಾಯ್ದುಕೊಳ್ಳುವ ತಂತಿಯ ಮೇಲಿನ ನಡಿಗೆಯಲ್ಲಿ ತೊಡಗಿದ್ದ ಪಿ ವಿ ನರಸಿಂಹರಾವ್ ನೇತೃತ್ವದ ಆಗಿನ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಜಾರಿಗೆ ತಂದ ಯೋಜನೆ ಇದಾಗಿದೆ ನೋಡಿ ಸಂಸದರನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳಲು ಅವರಿಗೆ ಕೋಟ್ಯಾಂತರ ಸರ್ಕಾರಿ ಪ್ರಾಯೋಜಿತ ಬಹುಮಾನ ಇದಾಗಿತ್ತು ಎನ್ನುವ ಆರೋಪದಲ್ಲಿ ಉರುಳಿಲ್ಲದೆ ಇಲ್ಲ ಎಂಬತಕ್ಕಂಥ ಮಾಹಿತಿಯನ್ನು ಬರೆದಿದ್ದಾರೆ ಇನ್ನು ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವಣ ಕಾರ್ಯವ್ಯಾಪ್ತಿ ಸ್ಪಷ್ಟವಾಗಿರಬೇಕು ಎಂಬ ತತ್ವಕ್ಕೆ ಈ ಯೋಜನೆ ಬದ್ಧವಾಗಿಲ್ಲ ಎಂಬತಕ್ಕಂಥ ಮಾಹಿತಿಯನ್ನು ಇದರಲ್ಲಿ ನೀಡಲಾಗಿದೆ ಸೊ ಫ್ರೆಂಡ್ಸ್ ಯಾವಲ್ಲ ಒಂದು ಅಭ್ಯರ್ಥಿಗಳು ಪ್ರಥಮವರೆಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಕಿ ಹಂಗೆ ಒಂದು ಇಷ್ಟ ಆದರೆ ಒಂದು ಕಾಮೆಂಟನ್ನು ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ